ಏಪ್ರಿಲ್ 18 ಮತ್ತೆ 23 ಕರ್ನಾಟಕದಲ್ಲಿ ಎಲೆಕ್ಷನ್ ನಡೀತಾ ಇದೆ ಎರಡು ಫೇಸ್ನಲ್ಲಿ. ಈ ವೋಟಿಂಗ್ ಪ್ರೊಸೆಸ್ ಈಸಿ ಆಗಲಿ ಅಂತ ಎಲೆಕ್ಷನ್ ಕಮಿಷನ್ ಅದೆಷ್ಟೆಲ್ಲ ತಯಾರಿ ಮಾಡಿದ್ದಾರೆ. ಆದರೆ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದರೆ ಚುನಾವಣಾ ಆ್ಯಪ್. ಆ್ಯಂಡ್ ಈ ಆ್ಯಪ್ ಬಗ್ಗೆ ನಾನು ನಿಮ್ಮ ಆರ್ ಜೆ ಸಿರಿ ಎಲ್ಲ ತಿಳಿಸ್ಕೊಡ್ತೀನಿ. ನಿಮ್ಮ ಮತದಾನದ ಕೇಂದ್ರದ ವಿವರ, ಅಂದರೆ ಯಾವ ಕಾನ್ಸ್ಟಿಟ್ಯೂಯನ್ಸಿ, ನಿಮ್ಮ ಪೋಲಿಂಗ್ ಬೂತ್ ಯಾವುದು, ಅದರ ಅಡ್ರೆಸ್ ಎಲ್ಲಿ, ಇದೆಲ್ಲ ಕೂಡ ಇದರಲ್ಲಿ ತಿಳ್ಕೊಳ್ಬಹುದು. ಈ ಇನ್ಫಾರ್ಮೇಶನ್ನ ನಿಮ್ಮ ಹೆಸರು ಅಥವಾ ನಿಮ್ಮ ಎಪಿಕ್ ನಂಬರ್ನ ಬಳಸ್ಕೊಂಡು ಹುಡುಕಬಹುದು. ಈ ಆ್ಯಪ್ನಲ್ಲಿ ನಿಮ್ಮ ಪೋಲಿಂಗ್ ಬೂತ್ನ ಅಡ್ರೆಸ್ ಫೈಂಡ್ ಔಟ್ ಮಾಡಿ ನ್ಯಾವಿಗೇಟ್ ಮಾಡ್ಕೊಂಡು ಹೋಗ್ಬಿಡ್ಬಹುದು. ಎಲೆಕ್ಷನ್ ಸ್ಕೆಡ್ಯೂಲ್ ಚೆಕ್ ಮಾಡಬಹುದು, ಯಾರ್ಯಾರು ಕಂಟೆಸ್ಟ್ ಮಾಡ್ತಿದ್ದಾರೆ ಅಂತ ಕ್ಯಾಂಡಿಡೇಟಿನ ಲಿಸ್ಟ್ ಕೂಡ ಪಡಿಬಹುದು. ಆಫೀಸರ್ಸ್ಗಳ ಹೆಸರಿನ ಪಟ್ಟಿ, ಅಂದರೆ ನಿಮಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಬೇಕು, ಸಹಾಯ ಬೇಕು ಅಂತಂದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು, ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ವಿಶೇಷ ಚೇತನರಿಗೆ, ಅಂದರೆ ಪರ್ಸನ್ಸ್ ವಿತ್ ಡಿಸೆಬಿಲಿಟಿ, ಇವ್ರಿಗೆ ವೀಲ್ ಚೇರಿನ ಒಂದು ಫೆಸಿಲಿಟಿ ಕೂಡ ಇದೆ. ಅಷ್ಟೇ ಅಲ್ಲ, ಫ್ರೀ ಪಿಕಪ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಕೂಡ ಇದೆ. ನಾನು ಆಲ್ರೆಡಿ ಈ ಆ್ಯಪ್ನ ಡೌನ್ಲೋಡ್ ಮಾಡಿದ್ದೀನಿ, ನೀವು ಕೂಡ ಡೌನ್ಲೋಡ್ ಮಾಡಿ. ಫ್ರೀ ಕಣ್ರಿ, ಆಂಡ್ರಾಯ್ಡ್ಗೂ ಸಿಗತ್ತೆ, iOS ಸಿಗತ್ತೆ. ಸೊ ಈಗಲೇ ಚುನಾವಣಾ ಆ್ಯಪ್ನ ಡೌನ್ಲೋಡ್ ಮಾಡಿ, ವೋಟ್ ಮಾಡಿ, ಆಮೇಲೆ ನೋಡಿ. ಲೋಕಸಭಾ ಚುನಾವಣೆ ಏಪ್ರಿಲ್ 18 ಹಾಗೂ 23ಕ್ಕೆ